ಬಗೆಹರಿಯದ ಹಾಸನದ ಅರಸೀಕೆರೆ ಟಿಕೆಟ್ ಕಗ್ಗಂಟು. ಅರಸೀಕೆರೆ ಕತೆ ಕೂಡ ಅದೇ ರೀತಿಯಲ್ಲಿ ಆಗ್ಬಿಟ್ಟಿದೆ, ಹಾಸನದ ರೀತಿಯಲ್ಲೇ ಆಗಿದೆ. ಪಕ್ಷದ ಜೊತೆ ಭಿನ್ನಾಭಿಪ್ರಾಯ ಇರೋದು ನಿಜ ಅಂತ ಹೇಳಿ ಶಿವಲಿಂಗೇಗೌಡರು ಒಪ್ಕೊಂಡಿದ್ದಾರೆ. ವರಿಷ್ಠರ ನಿರ್ಧಾರಕ್ಕೆಲ್ಲ ನನ್ನ ತಲೆ ಬಾಗ್ಲಿಕ್ಕೆ ಆಗೋದಿಲ್ಲ, ಆದ್ರೆ ಬಿಜೆಪಿಯಿಂದ ಮಾತ್ರ ಸ್ಪರ್ಧೆ ನಿಲ್ಲೋದಿಲ್ಲ ಅಂತ ಹೇಳಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಜೊತೆಗೆ ಕಾಂಗ್ರೆಸ್ ನಲ್ಲಿ ನಿಂತ್ರೆ ಗೆಲ್ತೇನೆ ಅನ್ನೋ ಒಂದು ಆಡಿಯೋ ಏನಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಾಗ ಅದು ಜಸ್ಟ್ ಮಾತು ಹೇಳಿದೆ ಅಷ್ಟೇ, ಕಾರ್ಯಕರ್ತರ ಮೇಲೆ ನನ್ನ ಹೇಳಿಕೆ ನಿಂತಿದೆ. ಅವ್ರು ಏನ್ ಹೇಳ್ತಾರೋ ಹಂಗ್ ನಾನ್ ಕೇಳ್ತೀನಿ. ನಾನೊಬ್ಬ ಶಾಸಕ, ನನ್ನನ್ನು ಬಿಟ್ಟು ಅವ್ರ ಸಮಾವೇಶ ಹೆಂಗ್ ಮಾಡಕ್ ಸಾಧ್ಯ? ಹಾಗಾದ್ರೆ ಹೇಗ್ ಮಾಡಿದ್ರು? 12 ತಾರೀಕು ಆದ್ಮೇಲೆ ನನ್ನ ನಿರ್ಣಯ ಏನು ಅನ್ನೋದು ನಾನು ಡಿಸೈಡ್ ಮಾಡಿ ಹೇಳ್ತೀನಿ, ಅಸೆಂಬ್ಲಿ ಮುಗಿಯ ಒಳಗೆ ನನ್ನ ಡಿಸಿಷನ್ ಅನ್ನ ತಿಳಿಸ್ತೀನಿ ಅನ್ನೋದು ಶಿವಲಿಂಗೇಗೌಡ ಅವರ ಮಾತುಗಳು. ಸೊ ಪಕ್ಷದಲ್ಲಿ ವರಿಷ್ಠರ ಜೊತೆಯಲ್ಲಿ ಅವರಿಗೆ ಅಸಮಾಧಾನ ಇದೆ ಅನ್ನೋದು ಈ ಮುಖಾಂತರ ಗೊತ್ತಾಗ್ತಾ ಇದೆ. ಸೊ ಕೇವಲ ಅವ್ರು ನಾನು ಬಿಜೆಪಿಯಿಂದ ಸ್ಪರ್ಧೆ ಮಾಡಲ್ಲ ಅನ್ನೋದನ್ನ ಹೇಳಿದ್ದಾರೆ, ಆದ್ರೆ ಕಾಂಗ್ರೆಸ್ ನಲ್ಲಿ ನಿಂತ್ರೆ ಗೆಲ್ತೀನಿ ಅನ್ನೋದು ಆಡಿಯೋ ಬಗ್ಗೆ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ಜಸ್ಟ್ ಮಾತಿಗೆ ಹೇಳಿದೆ ಅಷ್ಟೇ ಅಂತ ಹೇಳಿ. ಸೊ ಏನ್ ಡಿಸಿಷನ್ ತೆಗೆದುಕೊಳ್ತಾರೆ 12 ತಾರೀಕು ಆದ್ಮೇಲೆ ಹಾಗಾದ್ರೆ ಅನ್ನೋದು ಇನ್ನೂ ಕೂಡ ದೊಡ್ಡ ಮಟ್ಟದ ಯಕ್ಷ ಪ್ರಶ್ನೆಯಾಗಿದೆ. ಸೊ ಅವ್ರನ್ನ ಮನವೊಲಿಸುವಂತಹ ಕೆಲಸಗಳು ಇಂಡೈರೆಕ್ಟ್ ಆಗಿ ಆದ್ರೂ ಕೂಡ ಅವ್ರು ತಲೆ ಕೆಡಿಸ್ಕೊಳ್ತಾ ಇಲ್ಲ ಅನ್ನೋದು ಗೊತ್ತಾಗಿದೆ. ಯಾಕಂದ್ರೆ ಅವ್ರನ್ನ ನೇರವಾಗಿ ಸಮಾವೇಶ ಮಾಡಿದ್ರು ಕೂಡ ಕರೆದಿಲ್ಲ, ನಾನೊಬ್ಬ ಶಾಸಕ ನನ್ನನ್ನು ಯಾಕೆ ಕರೆದಿಲ್ಲ ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ಅಸಮಾಧಾನವನ್ನ ಶಿವಲಿಂಗೇಗೌಡರು ವ್ಯಕ್ತಪಡಿಸಿದ್ರು. ಬಿಜೆಪಿಯಲ್ಲಂತೂ ಖಂಡಿತವಾಗ್ಲೂ ನಿಲ್ಲೋದಿಲ್ಲ ಅನ್ನೋ ವಿಚಾರವನ್ನ ಹೇಳಿದ್ದಾರೆ. ಅಂದ ಮೇಲೆ ಕಾಂಗ್ರೆಸ್ಗೂ ಹೋಗ್ತಾರಾ ಅಥವಾ ಪಕ್ಷೇತರ ಸ್ಪರ್ಧಿಯಾಗಿ ಅವ್ರು ನಿಂತ್ಕೊಳ್ತಾರಾ ಅಥವಾ ಹೇಗೆ ಅನ್ನೋದು ನೋಡಬೇಕು. ಒಂದು ಸೇರಲ್ಲ ಚಟುವಟಿಕೆಗಳಲ್ಲಿ ನಾವ್ ಯಾಕೆ ದೂರ ಇದ್ದೀವಿ ಅರ್ಥ ಮಾಡ್ಕೊಳ್ಳಿ. ನಾವ್ ಯಾವ್ದೋ ಒಂದು ಇನ್ಸಿಡೆಂಟ್ ನಡೀತು, ಆ ಇನ್ಸಿಡೆಂಟ್ ನಿಂದ ನಾವು ದೂರ ಇರತಕ್ಕಂಥದ್ದು ಸತ್ಯ. ನಾನೇನು ಹಿಂದೆ ಮುಂದೆ ಹೇಳಲ್ಲ, ನಾನು ಇದನ್ನ 100 ಸಾರಿ ನಿಮ್ ಟಿವಿ ಮಾಧ್ಯಮಗಳಲ್ಲೂ ಹೇಳಿಕೆ ಬಂದಿದ್ದೀನಿ. ನಮಗೂ ವರಿಷ್ಠರಿಗೂ ಭಿನ್ನಾಭಿಪ್ರಾಯ ಇದೆ ಅಂತ. ಆ ಭಿನ್ನಾಭಿಪ್ರಾಯ ಏನು ಅನ್ನೋದು ಅವ್ರಿಗೂ ಮನಸ್ಸಿನಲ್ಲಿ ಗೊತ್ತಿದೆ, ನನಗೂ ಗೊತ್ತಿದೆ. ಇದನ್ನ ಈ ಮನಸ್ತಾಪ ಬಗೆಹರಿಬೇಕಾದ್ರೆ ನನ್ನ ಕ್ಷೇತ್ರ ಜನನೇ ನನ್ನ ಕ್ಷೇತ್ರದ ಮತದಾರರು. ಇವರು ಮಧ್ಯ ಇಲ್ಲಿಗೆ 3 ತಾರೀಕು ನಮ್ದು ಒಂದು ಸಮಾವೇಶ ಅಂದ್ರು, ನಮ್ಮ ಬಿಟ್ಟೆ 3 ತಾರೀಕು ಸಮಾವೇಶ ಅಂದ್ ಮತ್ತೆ 12 ಮುಂದುಡ್ಕೊಂಡ್ರು. ಇವ್ರ ಸಮಾವೇಶ ಏನಾಗುತ್ತೆ ನೋಡೋಣ ಅಂತ ನಾವು ಕಾಯ್ತಾ ಇದೀವಿ. ಈಗ ಅವ್ರ ಏನಾರ ಏನ್ ಸಮಾವೇಶದಲ್ಲಿ ತೀರ್ಮಾನ ತಗೋತಾರೆ ಅದನ್ನು ಜನಕ್ಕೆ ಬಿಡ್ತೀನಿ. ಮನೆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಚೀಫ್ ಪವಿತ್ರ. ಪವಿತ್ರ, ಇನ್ನೂ ಕೂಡ ಒಂದ್ ಕಡೆ ಹಾಸನದ ಟಿಕೆಟ್ ಕನ್ಫ್ಯೂಷನ್ ಆಯ್ತು ಅಂತ ಹೇಳಿದ್ರೆ ಮತ್ತೊಂದ್ ಕಡೆ ಅರಸೀಕೆರೆ ವಿಚಾರದಲ್ಲೂ ಕೂಡ ಕನ್ಫ್ಯೂಷನ್ ಇದೆ. ಶಿವಲಿಂಗೇಗೌಡರು ಒಂದು ಕ್ಲಾರಿಟಿಗೋಸ್ಕರ ಕಾಯ್ತಾ ಇದ್ದಾರ ಜೆಡಿಎಸ್ ನಿಂದ ಏನ್ ಬರುತ್ತೆ ಅಂತ, ಹೇಗೆ ಅಂತ? ಈಗ ಅದೇ ಅಸಮಾಧಾನವನ್ನ ಹೇಳ್ತಾ ಇರುವಂತದ್ದು. ಜೆ ಡಿ ಎಸ್ ನಿಂದ ಇದುವರೆಗೂ ಕೂಡ ನನಗೆ ಒಂದು ಕ್ಲಾರಿಟಿ ಸಿಗ್ತಾ ಇಲ್ಲ. ಆದ್ರೆ ಅದೇ ಜೆ ಡಿ ಎಸ್ ಅವರು ನನ್ನದೇ ಪಕ್ಷದ, ನಾನು ಆ ಪಕ್ಷದಲ್ಲಿ ಇರುವಾಗ ನನ್ನದೇ ಪಕ್ಷದ ವಿರುದ್ಧ ಇನ್ನೋರ್ವ ಅಭ್ಯರ್ಥಿಯನ್ನ ತಂದು ಆತನೇ ಮುಂದಿನ ಶಾಸಕ ಅನ್ನುವಂತಹ ರೀತಿಯಲ್ಲಿ ಬಿಂಬಿತ ಮಾಡ್ತಾರೆ. ಜೊತೆಗೆ ಅಲ್ಲಿನ ಶಾಸಕನಾಗಿದ್ರು ಕೂಡ ನನ್ನದೇ ಕ್ಷೇತ್ರದಲ್ಲಿ ಪಕ್ಷ ಸಂಘಟನೆಯ ಕೆಲಸವನ್ನ ಮಾಡ್ತಾರೆ, ಕಾರ್ಯಕರ್ತರ ಜೊತೆಗೆ ಸರಣಿ ಸಭೆಯನ್ನ ಮಾಡ್ತಾರೆ ಅಂತ. ಸೊ ಇಂಡೈರೆಕ್ಟ್ ಆಗಿ ರೇವಣ್ಣ ವಿರುದ್ಧ ಹಾಗೂ ಕುಮಾರಸ್ವಾಮಿ ಅವರ ವಿರುದ್ಧ ಕಿಡಿಕಾರದ್ರು. ಜೊತೆಗೆ ಈಗಾಗಲೇ ಶಿವಲಿಂಗೇಗೌಡರು ಜೆಡಿಎಸ್ ಅನ್ನ ಬಿಡ್ತಾರೆ, ಕೈ ಪಕ್ಷಕ್ಕೆ ಸೇರ್ತಾರೆ ಅನ್ನುವಂತಹ ಟಾಕ್ಗಳು ತುಂಬಾ ದಿನದಿಂದ ಇತ್ತು. ಆದ್ರೆ ಈ ಎಲ್ಲ ವದಂತಿಗಳಿಗೆ ಅವರು ಸ್ಪಷ್ಟನೆಯನ್ನ ಕೊಡೋದಕ್ಕೆ ಹೋಗಿಲ್ಲ. ಆದ್ರೆ ಇವತ್ತು ಒಂದು ಕ್ಲಿಯರ್ ಪಿಕ್ಚರ್ ಕೊಟ್ಟಂಗೆ ಕಾಣಿಸ್ತಾ ಇದೆ. ಅಸೆಂಬ್ಲಿ ಮುಗಿದ ಬಳಿಕ ನಾನು ಒಂದು ಕ್ಲಿಯರ್ ಆಗಿರುವಂತಹ ನಿರ್ಣಯವನ್ನ ತೆಗೆದುಕೊಳ್ತೇನೆ. ಒಂದಾ ನಾನು ಕಾರ್ಯಕರ್ತರ ಅಭಿಪ್ರಾಯಕ್ಕೆ ಅಷ್ಟೇ ಮಣೆ ಹಾಕ್ತೇನೆ ವಿನಃ ವರಿಷ್ಠರ ಮಾತನ್ನ ನಾನು ಕೇಳೋದಿಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು. ನಾನು ಜೆಡಿಎಸ್ ಸೇರ್ತೀನೋ ಅಥವಾ ಪಕ್ಷೇತರನಾಗಿ ಸ್ಪರ್ಧೆ ಮಾಡ್ತೀನೋ ಅಥವಾ ನಾನು ಜೆಡಿಎಸ್ ಅನ್ನ ಹೊರತುಪಡಿಸಿ ಕಾಂಗ್ರೆಸ್ಗೆ ಹೋಗ್ತೀನೋ ಈ ವಿಚಾರದ ಬಗ್ಗೆ ನಾನೊಂದು ಅಂತಿಮ ನಿರ್ಣಯವನ್ನ ಅಸೆಂಬ್ಲಿ ಕಳೆದು ಫೈನಲ್ ಆಗಿ ಹೇಳ್ತೀನಿ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು. ಓಕೆ ಪವಿತ್ರ, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ.